ಆತ್ಮೀಯ ಸ್ಪರ್ಧಾರ್ಥಿಗಳ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಎಫ್ಡಿಎ ಎಸ್ಡಿಎ ಪಿಡಿಒ ಪಿಎಸ್ಐ ಮತ್ತು ಕೆಎಎಸ್ ನಂತ ನೇಮಕಾತಿ ಪರೀಕ್ಷೆಗಳಲ್ಲಿ ಅತ್ಯಂತ ಉಪಯುಕ್ತವಾಗುವಂತ ವಿಷಯ ಭಾರತ ಸಂವಿಧಾನ ಕೇಂದ್ರ ಸರ್ಕಾರದ ಅನೇಕ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ 30 ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲ ಪ್ರಶ್ನೆ ಭಾರತದ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವ ಮೊದಲು ಭಾರತದಲ್ಲಿ ಯಾವುದೇ ವ್ಯಕ್ತಿಯ ವಾಸದ ಅವಧಿ ಎಷ್ಟು 12 ವರ್ಷಗಳು ಸೋ ಯಾವುದೇ ಒಬ್ಬ ವಿದೇಶಿ ವ್ಯಕ್ತಿ ಭಾರತದಲ್ಲಿ ಪೌರತ್ವವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಆದರೆ ಭಾರತದಲ್ಲಿ ಆತ 12 ವರ್ಷ ಕನಿಷ್ಠ ವಾಸವಾಗಿರಬೇಕು ಅರ್ಜಿ ಸಲ್ಲಿಸುವಂತ ಸಮಯಕ್ಕೆ 11 ವರ್ಷ ಪೂರ್ಣಗೊಂಡಿದ್ದರೂ ಸಾಕು ಸೋ ಈ ನಿಯಮಾವಳಿಗಳು ಪೌರತ್ವ ಕಾಯ್ದೆ ಸೆಪ್ಟೆಂಬರ್ 2 2019 ರಲ್ಲಿ ನೀಡಲಾದಂತ ನಿಯಮಾವಳಿಗಳಲ್ಲಿ 12 ವರ್ಷಗಳ ಮಿತಿಯನ್ನು ನಿಗದಿಗೊಳಿಸಲಾಗಿದೆ ಭಾರತದ ಮೊದಲ ಸಂಚಾರಿ ನ್ಯಾಯಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಹರಿಯಾಣ ಸರಿಯಾದಂತ ಉತ್ತರ ಇಂಡಿಯಾಸ್ ಫಸ್ಟ್ ಮೊಬೈಲ್ ಕೋರ್ಟ್ ಅಂತ ಕರೀತೀವಿ ಹರಿಯಾಣದ ಮೇವಾತ್ ಡಿಸ್ಟ್ರಿಕ್ಟ್ನಲ್ಲಿ 2007 ರಲ್ಲಿ ಉದ್ಘಾಟನೆಯಾಗುತ್ತೆ ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ ಈ ಕೆಳಗಿನ ಯಾವ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸುವ ಹೆಗ್ಗಳಿಕೆ ಹೊಂದಿದ್ದಾರೆ ನ್ಯಾಯಾಧೀಶರಾದಂತ ಎಂ ಹಿದಾಯತುಲ್ಲಾ ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ 1969 ರಲ್ಲಿ ಆಯ್ಕೆಯಾಗ್ತಾರೆ ಇದಕ್ಕೆ ಬಹುಮುಖ್ಯವಾದಂತಹ ಕಾರಣ ಆಗ ರಾಷ್ಟ್ರಪತಿಯಾಗಿದ್ದಂತಹ ಜಾಕಿರ್ ಹುಸೇನ್ ರವರು ಅಕಾಲಿಕ ಮರಣಕ್ಕೆ ಈಡಾಗ್ತಾರೆ ಅದಾದ ನಂತರ ವಿವಿ ಗಿರಿಯವರನ್ನು ರಾಷ್ಟ್ರಪತಿಯಾಗಿ ನೇಮಕ ಮಾಡಲಾಗುತ್ತೆ ಅವರೂ ಸಮೇತ ಚುನಾವಣೆಗೆ ಸ್ಪರ್ಧಿಸುವ ಸಲುವಾಗಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶ ಎಂ ಹಿದಾಯತುಲ್ಲಾ ರವರನ್ನು ಹಂಗಾಮಿ ರಾಷ್ಟ್ರಪತಿಯಾಗಿ ನೇಮಕವನ್ನು ಮಾಡಲಾಗುತ್ತೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಗರಿಷ್ಠ ವಯಸ್ಸು ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ರಾಜ್ಯಸಭೆಯ ಚುನಾಯಿತ ಸದಸ್ಯ ಸಂಸತ್ತಿನ ಸದಸ್ಯರಾಗಿ ಚುನಾಯಿತರಾದವರು ವಿಧಾನ ಪರಿಷತ್ ಸದಸ್ಯರು ಮೇಲಿನ ಎಲ್ಲ ಇದಕ್ಕೆ ಸರಿಯಾದಂತ ಉತ್ತರ ವಿಧಾನ ಪರಿಷತ್ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸುವುದಿಲ್ಲ ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು ಲೋಕಸಭೆಯ ಉಪಸ್ಪೀಕರ್ ನಿಮಗೆಲ್ಲ ಗೊತ್ತಿರುವಂತೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ಕರೆದಾಗ ಅದರ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸಿಕೊಳ್ತಾರೆ ಅವರು ಅನುಪಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಲೋಕಸಭೆಯ ಉಪಸ್ಪೀಕರ್ ಏನಿರ್ತಾರೆ ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಇನ್ನು ಆ ಉಭಯ ಸದನಗಳ ಜಂಟಿ ಸಭೆಯನ್ನು ಕರೆದಾಗ ಅದರ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು 2005 ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಕರಿತೀವಿ ಇದು ಅಕ್ಟೋಬರ್ 12 2005 ರಲ್ಲಿ ಜಾರಿಗೆ ಬರುತ್ತೆ ಈ ಸಮಯದಲ್ಲಿ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ 11 ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11 ಮೂಲಭೂತ ಕರ್ತವ್ಯಗಳನ್ನು 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಸೇರ್ಪಡೆಯನ್ನು ಮಾಡಲಾಗುತ್ತೆ 86ನೇ ತಿದ್ದುಪಡಿಯ ಅನ್ವಯ ಶಿಕ್ಷಣ ಹಕ್ಕೇನಿದೆ ನೀಡುವಂಥದ್ದು ಪೋಷಕರ ಕರ್ತವ್ಯ ಎನ್ನುವಂತಹ ಇನ್ನೊಂದು ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡುವ ಮೂಲಕ 10+1 ಈಗ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ನಾವು ಕಾಣಬಹುದು ಯಾವ ಸಮಸ್ಯೆಯನ್ನು ಪರಿಗಣಿಸಲು ಜಸ್ರಾ ಚೋಪ್ರಾ ಸಮಿತಿಯನ್ನು ನೇಮಕ ಮಾಡಲಾಯಿತು ಗೋತ್ರಗಲಭೆಗಳ ತನಿಖೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವ ಸಮಸ್ಯೆ ಪರಿಶಿಷ್ಟ ಜಾತಿಗಳ ವಿಭಾಗದಲ್ಲಿ ಗುಜ್ಜರ್ಗಳನ್ನು ಸೇರಿಸಲು ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದಂತಹ ಆಯ್ಕೆ ಪರಿಶಿಷ್ಟ ಜಾತಿಗಳ ವರ್ಗದಲ್ಲಿ ಗುಜ್ಜರ್ ಸಮುದಾಯವನ್ನು ಸೇರ್ಪಡೆಗೊಳಿಸುವ ಸಂಬಂಧವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಜಸ್ರಾ ಚೋಪ್ರಾ ಕಮಿಟಿಯನ್ನು ನೇಮಕ ಮಾಡಲಾಗಿರುತ್ತೆ
ಬಾಂಬೆ ಮದ್ರಾಸ್ ಮತ್ತು ಕಲ್ಕತ್ತಾ ಹೈಕೋರ್ಟ್ಗಳನ್ನು ಯಾವಾಗ ಸ್ಥಾಪಿಸಲಾಯಿತು? 1861ರಲ್ಲಿ ಈ ಮೂರು ಪ್ರಾಂತ್ಯಗಳಲ್ಲೂ ಹೈಕೋರ್ಟ್ಗಳನ್ನು ನಿರ್ಮಾಣ ಮಾಡ್ತಾರೆ ಬ್ರಿಟಿಷರು. ಮೊದಲ ರಾಷ್ಟ್ರಪತಿ ಆಡಳಿತವನ್ನು ಯಾವ ರಾಜ್ಯದಲ್ಲಿ ಹೇರಲಾಯಿತು? ಕೇರಳ, ಪಂಜಾಬ್, ಉತ್ತರ ಪ್ರದೇಶ, ಬಂಗಾಳ. ಸರಿಯಾದಂಥ ಉತ್ತರ ಪಂಜಾಬ್ನಲ್ಲಿ. ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು 20 ಜೂನ್ 1951ರಲ್ಲಿ ಆ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಲಾಯಿತು. ಭಾರತದ ಪ್ರಜೆಯಾಗಲು ಈ ಕೆಳಗಿನ ಯಾವ ಷರತ್ತು ತಪ್ಪಾಗಿದೆ? ಹುಟ್ಟಿನಿಂದ ಪೌರತ್ವ, ಅನುವಂಶಿಕ ಪೌರತ್ವ, ಆಸ್ತಿ ಸಂಪಾದನೆಯಿಂದ ಪೌರತ್ವ, ನೋಂದಣಿ ಮೂಲಕ ಪೌರತ್ವ. ಇಲ್ಲಿ ತಪ್ಪಾಗಿರುವಂಥದ್ದು ಆಸ್ತಿ ಸಂಪಾದನೆಯಿಂದ ಭಾರತದ ಪೌರತ್ವವನ್ನು ಪಡೆಯಲು ಸಾಧ್ಯವಿಲ್ಲ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಯಾವುದೇ ನಾಗರಿಕನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಹಕ್ಕು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 32 ಅಥವಾ 32ನೆಯ ವಿಧಿ. ಯಾವುದೇ ಒಬ್ಬ ವ್ಯಕ್ತಿಗೆ ತನಗೆ ನೀಡಿರುವಂಥ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಆತನು ನ್ಯಾಯಾಲಯದ ಮೊರೆ ಹೋಗಬಹುದು. ಮೂಲಭೂತ ಹಕ್ಕುಗಳ ಮುಖ್ಯ ಉದ್ದೇಶ ಏನು? ಅಂದರೆ ಸಂವಿಧಾನದಲ್ಲಿ ನೀಡಲಾಗಿರುವಂತಹ ಮೂಲಭೂತ ಹಕ್ಕುಗಳ ಬಹುಮುಖ್ಯ ಉದ್ದೇಶ ಏನು? ವ್ಯಕ್ತಿ ಸ್ವಾತಂತ್ರ್ಯವನ್ನು ಖಚಿತಪಡಿಸುವುದು ಅಥವಾ ಖಾತರಿಪಡಿಸುವುದು. ಸೊ ಒಬ್ಬ ವ್ಯಕ್ತಿಗೆ ಇರುವಂತಹ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುವ ಸಲುವಾಗಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಅಂದರೆ ಪ್ರಸ್ತಾವನೆಯಲ್ಲಿ ಎಷ್ಟು ತಿದ್ದುಪಡಿ ಮಾಡಲಾಗಿದೆ? ಕೇವಲ 1, 2, 3, ಯಾವುದೇ ತಿದ್ದುಪಡಿ ಮಾಡಿಲ್ಲ. ಸರಿಯಾದ ಉತ್ತರ 1 ಬಾರಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ. 42ನೆಯ ತಿದ್ದುಪಡಿ ಇಂದಿರಾಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ. ಇದರಲ್ಲಿ ಸಮಾಜವಾದಿ, ಜಾತ್ಯತೀತ ಎನ್ನುವಂತಹ ಪದಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಇದೊಂದೇ ಬಾರಿನೇ ಪ್ರಸ್ತಾವನೆಗೆ ತಿದ್ದುಪಡಿಯನ್ನು ಮಾಡಲಾಗಿರುವಂತಹ ಸಂದರ್ಭ. ಸಂವಿಧಾನವು ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಘೋಷಿಸುತ್ತದೆ. ಯಾವ ಕಾರಣಕ್ಕೆ? ಅಂದರೆ ಅದರ ಜಾತ್ಯತೀತ ಎನ್ನುವಂತಹ ಪದದ ಮೂಲ ಅರ್ಥ ಏನು? ಅಂದರೆ ರಾಜ್ಯವು ಧರ್ಮವನ್ನು ವ್ಯಕ್ತಿಯ ವೈಯಕ್ತಿಕ ವಿಷಯವೆಂದು ಪರಿಗಣಿಸುತ್ತದೆ ಮತ್ತು ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವುದಿಲ್ಲ. ಸೊ ಈ ಒಂದು ಅಂಶವನ್ನು ಸ್ಪಷ್ಟಪಡಿಸುವ ಸಲುವಾಗಿ ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಘೋಷಣೆ ಮಾಡಿದೆ. ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ? 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳಿವೆ. ನಮಗೆಲ್ಲ ತಿಳಿದಿರುವಂತೆ 29 ರಾಜ್ಯಗಳಿದ್ದವು, 7 ಕೇಂದ್ರಾಡಳಿತ ಪ್ರದೇಶಗಳಿದ್ದವು. ಜಮ್ಮು ಮತ್ತು ಕಾಶ್ಮೀರವನ್ನು ರಾಜ್ಯ ಸ್ಥಾನಮಾನದಿಂದ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆ ಮಾಡಿದ್ದರಿಂದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 2 ಜಾಸ್ತಿಯಾಗಿ 9 ಆಯಿತು. ರಾಜ್ಯಗಳ ಸಂಖ್ಯೆ, ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡಿದ್ದರಿಂದ 28ಕ್ಕೆ ರಾಜ್ಯಗಳ ಸಂಖ್ಯೆ ನಿಗದಿಯಾಯಿತು. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ಯಾರ ಮೊರೆ ಹೋಗಬಹುದು? ಇದಕ್ಕೆ ಸರಿಯಾದಂಥದ್ದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಮೊರೆ ಹೋಗಬಹುದು. ಇದನ್ನು ತಿಳಿಸುವಂಥ ಸಂವಿಧಾನದ ವಿಧಿ 32, ಅದನ್ನು ಸಂವಿಧಾನದ ಆತ್ಮ ಅಂತಲೂ ಕೂಡ ಕರೀತಾರೆ. ಗೋವಾಕ್ಕೆ 25ನೇ ರಾಜ್ಯದ ಸ್ಥಾನಮಾನವನ್ನು ಯಾವಾಗ ನೀಡಲಾಯಿತು? ಅಂದರೆ 25ನೇ ರಾಜ್ಯವಾಗಿ ಗೋವಾ ಸ್ಥಾನವನ್ನು ಪಡ್ಕೊಂಡಿದ್ದು ಯಾವಾಗ? 30 ಮೇ 1987ರಂದು ಗೋವಾ ಡಿಯು ಡಾಮನ್ ಕೇಂದ್ರಾಡಳಿತ ಪ್ರದೇಶವಾಗಿದ್ದಂತಹ ಗೋವಾವನ್ನು ಬೇರ್ಪಡಿ ಮಾಡಿ ರಾಜ್ಯವಾಗಿ ನಾಮಕರಣವನ್ನು ಮಾಡಲಾಯಿತು 30 ಮೇ 1987ರಲ್ಲಿ. ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಭಾರತ ಸರ್ಕಾರ ಭಾರತರತ್ನ, ಪದ್ಮವಿಭೂಷಣ ಇತ್ಯಾದಿ ಪ್ರಶಸ್ತಿಗಳನ್ನು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ 18 ಉಪವಿಧಿ 1 ಏನಿದೆ, ಇದು ಭಾರತದಲ್ಲಿ ನೀಡುವಂತಹ ಭಾರತರತ್ನ, ಪದ್ಮವಿಭೂಷಣ ಇತ್ಯಾದಿ ಪ್ರಶಸ್ತಿಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ.
ಸಂವಿಧಾನದ ವಿಧಿ 356 ರ ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯದಲ್ಲಿ ವಿಸ್ತರಿಸಬಹುದಾದ ಗರಿಷ್ಠ ಅವಧಿ ಎಷ್ಟು? 6 ತಿಂಗಳು. ಸೋ ಆರ್ಟಿಕಲ್ 356 ಪ್ರಕಾರ ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಏರಿಕೆ ಮಾಡಿದಾಗ ಅದರ ಗರಿಷ್ಠ ಅವಧಿ 6 ತಿಂಗಳಾಗಿರುತ್ತೆ. ಅದರ ನಂತರವೂ ಮುಂದುವರಿಸಬೇಕು ಅಂತ ಹೇಳಿದಾಗ ಮತ್ತೆ ಸಂಸತ್ತಿನ ಅನುಮತಿಯನ್ನು ಪಡೆದು ಮತ್ತೆ 6 ತಿಂಗಳಿಗೆ ಮುಂದುವರಿಸಬಹುದು. ಪ್ರತಿ 6 ತಿಂಗಳಿಗೊಮ್ಮೆ ಮುಂದುವರಿಸುವಂತಹ ಅವಧಿಯನ್ನು ಸಂಸತ್ತಿನ ಅನುಮತಿಯ ಆಧಾರದ ಮೇಲೆ ಮುಂದುವರಿಸುವಂತಹ ಅವಕಾಶ ಇದೆ. ಗರಿಷ್ಠ 3 ವರ್ಷಗಳವರೆಗೆ. ನ್ಯಾಯಮೂರ್ತಿ ಯು ಸಿ ಬ್ಯಾನರ್ಜಿ ಆಯೋಗವನ್ನು ಏಕೆ ರಚಿಸಲಾಯಿತು? ಗೋಧ್ರಾ ಗಲಭೆಯ ತನಿಖೆಯನ್ನು ಅಧ್ಯಯನ ಮಾಡುವ ಸಲುವಾಗಿ ನ್ಯಾಯಮೂರ್ತಿ ಯು ಸಿ ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಸಬರಮತಿ ಎಕ್ಸ್ಪ್ರೆಸ್ ರೈಲು ಏನಿದೆ ಅದರಲ್ಲಿ ನಡೆದಂತಹ ಅಗ್ನಿ ದುರಂತದ ಸಂಬಂಧಿಸಿದಂತೆ 2002ರಲ್ಲಿ ನಡೆದಂತಹ ಈ ಗೋಧ್ರಾ ಗಲಭೆಯ ತನಿಖೆಯನ್ನು ಮಾಡುವ ಸಲುವಾಗಿ ನ್ಯಾಯಮೂರ್ತಿ ಯು ಸಿ ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಈ ಕೆಳಗಿನವುಗಳಲ್ಲಿ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳು ಯಾವುವು? ನಾಗರಿಕ ವಿಮಾನಯಾನ, ಆದಾಯ ತೆರಿಗೆ, ಶಿಕ್ಷಣ, ಬಂದಿಖಾನೆ. ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು ಆಯ್ಕೆ 1 ಮತ್ತು 2, ಅಂದರೆ ನಾಗರಿಕ ವಿಮಾನಯಾನ ಮತ್ತು ಆದಾಯ ತೆರಿಗೆ, ಇವು ಕೇಂದ್ರ ಪಟ್ಟಿಯ ವ್ಯಾಪ್ತಿಗೆ ಬರುತ್ತವೆ. ಇನ್ನು ಶಿಕ್ಷಣ ಮತ್ತು ಬಂದಿಖಾನೆ ರಾಜ್ಯ ಪಟ್ಟಿಯ ವ್ಯಾಪ್ತಿಗೆ ಬರುವ ವಿಷಯಗಳಾಗಿದ್ದಾವೆ. ಭಾರತವು ಆಂತರಿಕವಾಗಿ ಸರ್ವೋಚ್ಚ ಅಧಿಕಾರವನ್ನು ಮತ್ತು ಅನ್ಯ ರಾಷ್ಟ್ರಗಳಿಂದ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದಿದೆ ಎಂಬುದನ್ನು ಸೂಚಿಸುವ ಪದ ಯಾವುದು? ಸಾರ್ವಭೌಮ ಎನ್ನುವಂಥ ಪದ ಏನಿದೆ, ಇದರ ಅರ್ಥ ಭಾರತವು ಆಂತರಿಕವಾಗಿ ಸರ್ವೋಚ್ಚ ಅಧಿಕಾರವನ್ನು ಹೊಂದಿದೆ, ಅಲ್ಲದೇ ಅನ್ಯ ರಾಷ್ಟ್ರಗಳಿಂದ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದಿದೆ ಎನ್ನುವಂಥದಕ್ಕೆ ಸಾರ್ವಭೌಮ ಅಂತ ಕರಿತೀವಿ. ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆದು ನಿರ್ವಹಿಸುವ ಹಕ್ಕನ್ನು ಸಂವಿಧಾನ ನೀಡಿದೆ ಎಂಬುದನ್ನು ವಿವರಿಸುವ ವಿಧಿ ಯಾವುದು? ಆಯ್ಕೆ 3, 30ನೆಯ ವಿಧಿ. ಸೊ ಧಾರ್ಮಿಕವಾಗಿ ಅಥವಾ ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ನಿರ್ವಹಿಸುವಂಥ ಹಕ್ಕನ್ನು ಸಂವಿಧಾನ ನೀಡಿದೆ, ಅದರ ಬಗ್ಗೆ ವಿವರಣೆಯನ್ನು ನೀಡುವಂಥ ವಿಧಿ 30ನೆಯ ವಿಧಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನವನ್ನು ಯಾವಾಗ ಜಾರಿಗೆ ತರಲಾಯಿತು? ಜನವರಿ 26, 1957ರಂದು ಜಮ್ಮು ಕಾಶ್ಮೀರದ ಸಂವಿಧಾನವನ್ನು ಜಾರಿಗೆ ತರಲಾಗಿತ್ತು. ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಮತ್ತು ಪ್ರತ್ಯೇಕ ರಾಜ್ಯದ ಸ್ಥಾನಮಾನವೂ ಸಮೇತ ಇತ್ತು. ಆದರೆ ಕಳೆದ ವರ್ಷ ಆ ಒಂದು ಸೌಲಭ್ಯವನ್ನು ಕೇಂದ್ರ ಸರ್ಕಾರ ವಿಶೇಷ ತಿದ್ದುಪಡಿಯನ್ನು ತರುವ ಮೂಲಕ ಜಮ್ಮು ಕಾಶ್ಮೀರಕ್ಕಿದ್ದಂಥ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಮತ್ತು ಪ್ರತ್ಯೇಕ ಸಂವಿಧಾನದ ಸ್ಥಾನಮಾನವನ್ನು ರದ್ದುಗೊಳಿಸಿ ಈಗ ಅದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆಯನ್ನು ಮಾಡಲಾಗಿದೆ. ಸಂವಿಧಾನದ ರಚನೆಗಾಗಿ ತಗುಲಿದ ಖರ್ಚು ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1, 63,96,729 ರೂಪಾಯಿ ಆಗಿನ ಕಾಲಕ್ಕೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಖರ್ಚಾಗಿತ್ತು. ಇನ್ನು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂತಹ ಅವಧಿ 2 ವರ್ಷ 11 ತಿಂಗಳು 18 ದಿವಸಗಳಾಗಿತ್ತು. ಸಂವಿಧಾನ ಸಭೆಯ ಕರಡು ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು? ಅಂದರೆ ಸಂವಿಧಾನ ರಚನಾ ಕರಡು ರಚನಾ ಸಮಿತಿ ಏನಿತ್ತು ಅದರ ಸದಸ್ಯರ ಸಂಖ್ಯೆ ಒಟ್ಟು 7. ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ 7 ಮೆಂಬರ್ಸ್. ಇದಕ್ಕೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕೆ ಎಂ ಮುನ್ಷಿ, ಮೊಹಮ್ಮದ್ ಸಾದುಲ್ಲಾ, ಬಿ ಎಲ್ ಮಿತ್ತರ್ ಮತ್ತು ಡಿ ಪಿ ಕೈತಾನ್ ಎನ್ನುವಂಥವರು ಕರಡು ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಯಾವ ಪ್ರಧಾನಮಂತ್ರಿಯ ಅಧಿಕಾರಾವಧಿಯಲ್ಲಿ ಪಕ್ಷಾಂತರ ವಿರೋಧಿ ಕಾಯ್ದೆ ಜಾರಿಗೆ ಬಂದಿತು? ರಾಜೀವ್ ಗಾಂಧಿಯವರ ಕಾಲಾವಧಿಯಲ್ಲಿ ಬರುತ್ತೆ. ಜನವರಿ 30, 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅಂದರೆ ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಗೆದ್ದು ಆಯ್ಕೆಯಾದ ನಂತರ ತನ್ನ ಅಧಿಕಾರಾವಧಿಯಲ್ಲಿಯೇ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಸೊ ಅಂತಹ ಒಂದು ಪಕ್ಷಾಂತರ ನಿಷೇಧವನ್ನು ಮಾಡುವಂಥ ಕಾಯ್ದೆ ಜಾರಿಯಲ್ಲಿದೆ. ಅದು 1985ರಲ್ಲಿ ಜಾರಿಗೆ ಬಂದಿತ್ತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿಯವರು. ದೇಶದ ಪಂಚವಾರ್ಷಿಕ ಯೋಜನೆಯನ್ನು ಅನುಮೋದಿಸುವ ಸಂಸ್ಥೆ ಯಾವುದು?
ಕೇಂದ್ರ ಸಚಿವ ಸಂಪುಟ, ಯೋಜನಾ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮತ್ತು ಸಂಸತ್. ಸೊ ಇದಕ್ಕೆ ಸರಿಯಾದ ಉತ್ತರ ಯೋಜನಾ ಆಯೋಗ. 1947 ರಿಂದ 2017 ರವರೆಗೆ ಇದ್ದಂತಹ ಯೋಜನಾ ಆಯೋಗ ಏನಿದೆ, ಇದು ದೇಶದ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡುವಂಥ ಸಂಸ್ಥೆಯಾಗಿತ್ತು. ಆದರೆ ಪ್ರಸ್ತುತ ಯೋಜನಾ ಆಯೋಗ ಅಸ್ತಿತ್ವದಲ್ಲಿಲ್ಲ. ಅದೇ ಜಾಗದಲ್ಲಿ ನೀತಿ ಆಯೋಗವನ್ನು ಮರುನಾಮಕರಣ ಮಾಡಿ ವಿನೂತನವಾಗಿ ಅದಕ್ಕೆ ಹೊಸ ರೂಪವನ್ನು ನೀಡಲಾಗಿದೆ. ಇನ್ನು ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರು. ಸ್ನೇಹಿತರೆ, ಇದಾಗಿತ್ತು ನಮ್ಮ 30 ಪ್ರಶ್ನೆಗಳ ಭಾರತ ಸಂವಿಧಾನದ ಒಂದು ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಎಷ್ಟು ಬಾರಿ ಭಾರತದ ರಾಷ್ಟ್ರಪತಿಗಳಾಗಿದ್ದರು? 2ನೇ ಪ್ರಶ್ನೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇಬ್ಬರ ಸ್ಥಾನಗಳು ತೆರವಾದಾಗ ರಾಷ್ಟ್ರಪತಿಗಳಾಗಿ ಯಾರು ಮುಂದುವರಿಯುವರು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.